ಕರ್ನಾಟಕದ ಐಎಂಎ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಪವರ್ ಟಿವಿಯ ಐತಿಹಾಸಿಕ ತನಿಖಾ ವರದಿಯ ಬಹುದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಕರ್ನಾಟಕದ ಐಎಂಎ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆ ಪವರ್ ಟಿವಿಯ ಐತಿಹಾಸಿಕ ತನಿಖಾ ವರದಿಯ ಬಹುದೊಡ್ಡ ಇಂಪ್ಯಾಕ್ಟ್ ಇದು. ಹಣ ಕಳೆದುಕೊಂಡ ಸಂತ್ರಸ್ತರಿಗೆ ಕೋರ್ಟ್ ಗುಡ್ ನ್ಯೂಸ್ ನೀಡಿದೆ. ಬೆಂಗಳೂರಿನ ವಿಶೇಷ ನ್ಯಾಯಾಲಯದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. 70 ಕೋಟಿ ಹಣವನ್ನ ಸಮಾನವಾಗಿ ಹಂಚಲು ಕೋರ್ಟ್ ಆದೇಶ ನೀಡಿರುವಂತದ್ದು. ಹಣ ಕಳೆದುಕೊಂಡವರಿಗೆ ಆ 70 ಕೋಟಿ ಹಣವನ್ನ ಸಮಾನವಾಗಿ ಹಂಚೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಐಎಂಎ ನಲ್ಲಿ ಹೂಡಿಕೆ ಮಾಡಿದಂತ 55,000 ಠೇವಣಿದಾರರಿಗೆ ಈ ಹಣವನ್ನ ಹಂಚೋದಕ್ಕೆ ಸೂಚನೆ ನೀಡಲಾಗಿದೆ. ಕಂಪನಿಯ ಚರಾಸ್ತಿ ಹಣವನ್ನ ಹಂಚಲು ಕೋರ್ಟ್ ಆದೇಶ ನೀಡಿದೆ. ಚರಾಸ್ತಿ ಅಂದ್ರೆ ಗೋಲ್ಡ್ ಸಿಲ್ವರ್ ವಾಹನಗಳ ಹರಾಜು ಮೊತ್ತ. 20 ದಿನಗಳ ಒಳಗೆ ಹಣ ಹಂಚಿಕೆ ಮಾಡಿ ಅಂತ ಕೋರ್ಟ್ ಆದೇಶ ನೀಡಿದೆ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣ ಬಯಲಿಗೆಳೆದಿತ್ತು. ನಿಮ್ಮ ಪವರ್ ಟಿವಿ ಬಹಳ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಪವರ್ ಟಿವಿ ತನಿಖಾ ವರದಿಗೆ ಬಹುಪರಾಕ್ ಅಂತ ಹೇಳಿದ್ರು ಠೇವಣಿದಾರರು. ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ದಂತಹ ಪವರ್ ಟಿವಿಯ ತನಿಖಾ ವರದಿ, ಈಗ ಈ ತನಿಖಾ ವರದಿಯ ಬಹುದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿತ್ತು. ಹಣ ಕಳೆದುಕೊಂಡವರ ಅವರ ನೆರವಿಗೆ ಧಾವಿಸುವಲ್ಲಿ ನಿಮ್ಮ ಪವರ್ ಟಿವಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿತ್ತು. ಈಗ ಕೋರ್ಟ್ನ ಆದೇಶದಂತೆ 20 ದಿನದ ಒಳಗೆ ಸುಮಾರು 70 ಕೋಟಿ ಹಣವನ್ನು ಸಮಾನವಾಗಿ ಹಂಚೋದಕ್ಕೆ ಕೋರ್ಟ್ ಆದೇಶವನ್ನು ನೀಡಿದೆ. 20 ದಿನದೊಳಗೆ ಸುಮಾರು 55 ಠೇವಣಿದಾರರಿಗೆ ಈ ಹಣವನ್ನು ಹಂಚಿಕೆ ಮಾಡಬೇಕು ಅಂತ ಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿದೆ. ಇದು ಪವರ್ ಟಿವಿ ವರದಿಯ ಬಹುದೊಡ್ಡ ಇಂಪ್ಯಾಕ್ಟ್. ಹಣ ಕಳೆದುಕೊಂಡವರು ಕೂಡ ಬಹಳ ಸಂತಸವನ್ನು ವ್ಯಕ್ತಪಡಿಸಿದರು. ಪವರ್ ಟಿವಿ ಅವರ ಜೊತೆ ನಿಂತಿದ್ದಕ್ಕೆ, ಅವರ ಸಹಾಯಕ್ಕೆ ಬಂದಿದ್ದಕ್ಕೆ, ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಸುದ್ದಿ ಮಾಡಿದಂತಹ ಸುದ್ದಿ ಇದು. ಪವರ್ ಟಿವಿಯ ತನಿಖಾ ವರದಿಗೆ ಈಗ ಒಂದು ಪ್ರತಿಫಲ ಅಂದರೆ ಈಗ ಹಣ ಕಳೆದುಕೊಂಡವರಿಗೆ ಆ ಹಣವನ್ನು ಸಮಾನವಾಗಿ ಹಂಚೋದಕ್ಕೆ ಕೋರ್ಟ್ ಆದೇಶವನ್ನು ನೀಡಿದೆ. ಈ ಮೂಲಕ ಕೋರ್ಟ್ ಗುಡ್ ನ್ಯೂಸನ್ನು ಕೊಟ್ಟಿದೆ. ಇದು ಪವರ್ ಟಿವಿ ಐತಿಹಾಸಿಕ ತನಿಖಾ ವರದಿಯ ಬಹುದೊಡ್ಡ ಇಂಪ್ಯಾಕ್ಟ್. ಹಣ ಕಳೆದುಕೊಂಡ ಸಂತ್ರಸ್ತರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಕೋರ್ಟ್. 20 ದಿನದೊಳಗೆ ಅವರು ಹಣ ಕಳೆದುಕೊಂಡವರಿಗೆ ಸುಮಾರು 70 ಕೋಟಿ ಹಣವನ್ನು ಸಮಾನವಾಗಿ ಹಂಚೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್ ಸಂಪರ್ಕದಲ್ಲಿದ್ದಾರೆ. ಅಶ್ವಥ್, ಇದು ಪವರ್ ಟಿವಿ ವರದಿಯ ಬಹುದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಬಹಳ ದೊಡ್ಡ ಪಾತ್ರವನ್ನು ವಹಿಸಿತ್ತು. ಹಣ ಕಳೆದುಕೊಂಡವರಿಗೆ ಹಣ ತಲುಪಿಸುವಂತಹ ನಿಟ್ಟಿನಲ್ಲಿ ಪವರ್ ಟಿವಿಯ ಪಾತ್ರ ಬಹಳ ಮುಖ್ಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿದಂತಹ ಒಂದು ವಿಚಾರ ಇದು. ಈಗ ಕೋರ್ಟ್ನ ಆದೇಶ, ಹೆಚ್ಚಿನ ಡೀಟೇಲ್ಸ್, ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಅಪ್ಡೇಟ್ಸ್ ಕೊಡೋದಾದ್ರೆ ಅಶ್ವಥ್. ಖಂಡಿತ ರಜನಿ, ಇದೊಂದು ಗುಡ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಅಂದ್ರೆ ಪವರ್ ಟಿವಿ ಐಎಂಎ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶ ಅಲ್ಲ ವಿದೇಶಕ್ಕೂ ಹೋಗಿ ಪವರ್ ಟಿವಿ ಕಂಪ್ಲೀಟ್ ಆಗಿ ಏನು ಐಎಂಎ ಮುಖ್ಯಸ್ಥ ಆಗಿದ್ದಂತಹ ಮನ್ಸೂರ್ ಅಲಿ ಖಾನ್ ಅವನ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ಪ್ರಕರಣದ ಬಗ್ಗೆ ಕಂಪ್ಲೀಟ್ ಆಗಿ ವರದಿಯನ್ನು ಕೂಡ ಮಾಡಿತ್ತು. ಆ ವರದಿಯ ಫಲಶ್ರುತಿ ಇವತ್ತು ಸಿಕ್ಕಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ಕೋರ್ಟು ಒಂದು ಸ್ಪಷ್ಟವಾದಂತಹ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು, ಅಂದರೆ ಸರಿಸಮಾನವಾಗಿ ಸುಮಾರು 55,000 ಠೇವಣಿದಾರ ಏನಿದ್ದಾರೆ ಆ 55,000 ಠೇವಣಿದಾರರಿಗೂ ಸುಮಾರು 60-70 ಕೋಟಿ ಹಣವನ್ನು ಸಮಾನವಾಗಿ ಹಂಚಿ ಅಂತೇಳಿ ಈಗ 3ನೇ ತಾರೀಕು ಈಗ ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಕೋರ್ಟ್ ಆದೇಶವನ್ನು ಈಗ ಸರ್ಕಾರ ಪಾಲನೆ ಮಾಡಬೇಕಾಗುತ್ತೆ. ಸುಮಾರು 55,000 ಜನ ಠೇವಣಿದಾರರು ಏನಿದ್ದಾರೋ, ಸೊ ಅವರು ಎಲ್ಲ ಒಂದು ಕಡೆ ಒಂದು ಸಂತಸ ಪಡುವಂತಹ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಯಾಕೆಂತಂದರೆ ಸುಮಾರು ಏನಿಲ್ಲ ಅಂದರೂ ಕೂಡ 2,500,000 ಕೋಟಿ ಈ ಒಂದು ಪ್ರಕರಣದಲ್ಲಿ, ಅಂದರೆ ಐಎಂಎ ಪ್ರಕರಣದಲ್ಲಿ ಸುಮಾರು 2-2.5 ಸಾವಿರ ಕೋಟಿ ಹಣವನ್ನು ಲಪಟಾಯಿಸಿದ್ರು ಈ ಒಂದು ಕಂಪನಿ. ಈ ಒಂದು ಕಂಪನಿಯ ವಿರುದ್ಧ ಪವರ್ ಟಿವಿ ಸವಿಸ್ತಾರವಾಗಿ ವರದಿಯನ್ನು ಕೂಡ ಮಾಡಿತ್ತು. ಸೊ ಆ ಒಂದು ವರದಿಗೆ ಈಗ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಸೊ ಈಗಾಗಲೇ ಏನಂತಂದರೆ ಚರಾಸ್ತಿ ಅಂದರೆ ಇನ್ಮೂವಬಲ್ ಮತ್ತು ಮೂವಬಲ್ ಅಂತೇಳಿ, ಅಂದರೆ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಅಂತೇಳಿ ಏನಿದೆಯೋ ಆ ಒಂದು ಚರಾಸ್ತಿ ಆಸ್ತಿಯಲ್ಲಿ ಈಗ, ಅಂದರೆ ಪ್ರಾಪರ್ಟಿ ಅಂದರೆ ಐಎಂಎಗೆ ಒಳಪಟ್ಟಂತಹ ಒಂದು ಪ್ರಾಪರ್ಟಿ ಏನಿದೆ ಅಂದರೆ ವಾಹನಗಳಾಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು ಅಥವಾ ಡೈಮಂಡ್ ಆಗಿರ್ಬೋದು, ಸೊ ಈ ರೀತಿಯಾದಂಥ ಒಂದು ಚರಾಸ್ತಿ ಆಸ್ತಿ ಏನಿದೆಯೋ ಆ ಎಲ್ಲ ಆಸ್ತಿಯನ್ನು ಈಗ ಕಂಪ್ಲೀಟ್ ಆಗಿ ಹರಾಜಾಕಿದ ಹಣದಲ್ಲಿ ಸುಮಾರು 60-70 ಕೋಟಿ ಹಣ ಬರುತ್ತೆ. ಆ ಹಣವನ್ನು
ನೊಂದಂತರವರಿಗೆ ಮತ್ತೆ ಸಂತ್ರಸ್ತರೇನಿದ್ದಾರೆ ಅವರಿಗೆ ಸರಿಸಮಾನವಾಗಿ ಹಂಚಬೇಕು ಅಂತ ಹೇಳಿ ಅದರಲ್ಲಿ 20 ದಿನಗಳ ಹೊರಗೆ ಹಂಚಬೇಕು ಅಂತ ಹೇಳಿ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿರುತ್ತದು ಸೋ ಹಾಗಾಗಿ ಎಲ್ಲ ಒಂದ ಕಡೆ ಇದು ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಬಹುದು ಮತ್ತೆ ನೊಂದಂತವರು ಈಗಾಗಲೇ ಸಾಕಷ್ಟು ಜನರು ಕೂಡ ಸುಮಾರು 2 ರಿಂದ 2.5 ಸಾವಿರ ಕೋಟಿ ಜನ ಏನು ಅಂದ್ರೆ ಸುಮಾರು ಏನಿಲ್ಲ 55 ಸಾವಿರ ಜನ ಏನಿದ್ದಾರೆ ಸೋ ಅವರು ಈಗ ಎಲ್ಲ ಒಂದ ಕಡೆ ಒಂದು ಖುಷಿ ಪಡುವಂತ ಒಂದು ವಿಚಾರ ಅಂತ ಹೇಳಬಹುದು ಸೋ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ ಮನ್ಸೂರ್ ಅಲಿ ಖಾನ್ ಆತ ಕೂಡ ಈಗ ಜಾಮೀನಿನ ಮೇಲೆ ಹೊರಗಡೆ ಇರುವಂತದ್ದು ಸೋ ಆತ ಈಗ ಅಂದ್ರೆ ಈ ಒಂದು ಪ್ರಕರಣದ ಬಗ್ಗೆ ಏನು ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಕೂಡ ಇಲ್ಲಿರುವಂತ ಪ್ರಶ್ನೆ ಸೋ ಹಾಗಾಗಿ ಎಲ್ಲ ಒಂದ ಕಡೆ ಸಂತ್ರಸ್ತರಿದ್ದಾರೆ ಅವರಿಗೆ ಒಂದು ಸ್ವಲ್ಪ ಈಗ ಖುಷಿ ಪಡುವಂತ ವಿಚಾರ ಅಂತ ಹೇಳಬಹುದು ರಜನಿ ಥ್ಯಾಂಕ್ ಯು ಅಶ್ವಥ್ ಮಾಹಿತಿಗೆ Oh, oh, oh.